ఇయ్యకి ಬೇಡ ಜಂಗಮ ಸಮಾಜ ಸಂಸ್ಥೆ ಬೆಳಗಾವಿಯಿಂದ ಎಲ್ಲ ಅರ್ಚಕರು ಮತ್ತು ಎಲ್ಲ ಜಂಗಮ ಸಮಾಜ ಸಂಘಟನೆಗಳ ಪರವಾಗಿ ಈ ಒಂದು ವಾರಗಳ ಹಿಂದೆ ವಚನಾನಂದ ಸ್ವಾಮಿ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಂಗಮರ ಬಗ್ಗೆ ಹಾಗೂ ಅರ್ಚಕರ ಬಗ್ಗೆ ಏನು ಅವಹೇಳನಕಾರಿ ಮಾತು ಮಾತಾಡ್ಯಾರ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು ಹೇಳ್ತಾರೆ ನಾವು ಹಾಕೋ ಭಿಕ್ಷೆಗೆ ಜಂಗಮರು ಮತ್ತು ಅರ್ಚಕರು ದೇವಸ್ಥಾನದೊಳಗೆ ಕೈ ಒಡ್ಕೊಂಡು ನಿಂದಿರ್ತಾರಂತ. ನಾನು ವಿಶೇಷವಾಗಿ ಎಲ್ಲ ಜಂಗಮರ ಪರವಾಗಿ ಅರ್ಚಕರ ಪರವಾಗಿ ಸಿದ್ದರಾಮಯ್ಯನವರಿಗೆ ಹೇಳ ಬಯಸ್ತೀನಿ, ನಿಮಗೆ ಇಲೆಕ್ಷನ್ ಬಂದಾಗ ಅಥವಾ ನಿಮ್ಮ ಮನೆ ಕೆಲಸಗಳು ಏನಾರು ಬಂದಾಗ ನಿಮ್ಮ ಮನೆಯಾಗ ಯಾರಾದರೂ ಸತ್ತಾಗ ಹುಟ್ಟಿದಾಗ ಜಂಗಮರು ಮತ್ತು ಅರ್ಚಕರು ಬೇಕಾಕ್ಕಾರ. ನೀವು ಒಂದು ಆರಿಸಿ ಬಂದ ಮ್ಯಾಗ ಏನು ಒಂದು ಪದವಿ ತೊಗೊಂಡ ಮ್ಯಾಗ ದೇವಸ್ಥಾನಕ್ಕೆ ಹೋಗ್ತೀರಿ, ಅಲ್ಲಿ ಆ ಜಂಗಮರು ಒಂದು ತಟ್ಟೆ ತೊಗೊಂಡು ನಿಂದಿರ್ತಾರಂತ ಹೇಳ್ತಾರೆ. ಇದಕ್ಕೆ ನಾವು ಖಂಡಿಸ್ತೀವಿ. ಜಂಗಮರು ಅಲ್ಲಿ ತಟ್ಟೆ ತೊಗೊಂಡು ಯಾಕೆ ನಿಂದಿರ್ತಾರಪ್ಪ ಅಂತಂದ್ರೆ, ನೀವು ಅಲ್ಲಿ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಆ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಆ ಮೂರ್ತಿ ಸ್ವಚ್ಛಗೊಳಿಸಿ ಅಲಂಕಾರ ಮಾಡಿ ಪೂಜೆ ಮಾಡಿರ್ತಾರೆ. ಪೂಜೆ ಮಾಡಿದ ಮೇಲೆ ನೀವು ಬಂದ ಮೇಲೆ ಆ ದೇವರಿಗೆ ಆರತಿ ಮಾಡಿ ನಿಮಗೆ ಹೋಗಿ ದೇವರಿಗೆ ಕೈ ಮುಟ್ಟಕ್ಕಾಗಂಗಿಲ್ಲ ಅಂತ, ಪಾದ ಮುಟ್ಟಕ್ಕಾಗಂಗಿಲ್ಲ ಅಂತ ಆ ತಟ್ಟೆಯೊಳಗಿರ್ತಕ್ಕಂಥ ಆರತಿ ತೊಗೊಂಡು ದೇವರಿಗೆ ಆರತಿ ಮಾಡಿ ಹೊರಗೆ ಬಂದು ನಿಮಗೆ ಅದನ್ನು ಆರತಿ ತೋರಿಸಿರ್ತಾರೆ ನಿಮಗೆ ಒಳ್ಳೆಯದಾಗಲಿ ಅಂತ. ಆ ಟೈಮ್ದೊಳಗೆ ನೀವೇನು ಹತ್ತಿರಿ ಭಿಕ್ಷೆ ಬಿಡಕ್ಕೆ ನಾವು ಇವ್ರು ಜಂಗಮರು ನಿಂತಿರ್ತಾರಂತ. ಅದರ ಸಲುವಾಗಿ ಬೆಳಗಾವಿ ಜಿಲ್ಲಾ ಅಷ್ಟೇ ಅಲ್ಲದ ಪೂರಾ ಕರ್ನಾಟಕ ರಾಜ್ಯ ಎಲ್ಲ ಜಂಗಮರು ಮತ್ತು ಅರ್ಚಕರ ಪರವಾಗಿ ಇದನ್ನು ನಾವು ಖಂಡನೆ ಮಾಡ್ತೀವಿ. ಮತ್ತು ಸಿದ್ದರಾಮಯ್ಯನವರು ಇದನ್ನು ಎಲ್ಲ ಜಂಗಮರಿಗೆ ಇದನ್ನು ಕ್ಷಮೆ ಕೇಳಲೇಬೇಕು, ಇಲ್ಲದಿದ್ದರೆ ಪೂರಾ ಕರ್ನಾಟಕ ರಾಜ್ಯಾದ್ಯಂತ ನಾವು ಇನ್ನೂ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಅದು ಅಲ್ಲದೆ ವಚನಾನಂದ ಸ್ವಾಮಿ ಇವರು ಸ್ವಾಮಿ ಅಲ್ಲ, ಅವ ಉಮೇಶ್ ಅನ್ನೋದು ಒಬ್ಬ ಹೆಸರಿನವ, ಅವ್ರು ಜಂಗಮರನೂ ಅಲ್ಲ, ಪಂಚಪೀಠಕ್ಕೆ ಸಂಬಂಧಪಟ್ಟವ್ರನ್ನೂ ಅಲ್ಲ, ತಾನು ಒಂದು ವಚನಾನಂದ ಅಂತೇಳಿ ಸ್ವಾಮಿ ಅಂತೇಳಿ ಹೆಸರಿಟ್ಕೊಂಡು ಅದೊಂದು ಕಾವಿ ಹಾಕ್ಕೊಂಡು ಕಾದಿ ಯಾರು ಹಾಕ್ಕೋಬೇಕಪ್ಪ ಅಂತಂದ್ರೆ, ಯಾರು ಪಂಚಪೀಠಕ್ಕೆ ಸಂಬಂಧಪಟ್ಟಾರ ಅವರೇ ಕಾದಿ ಹಾಕಿಕೊಳ್ಳೋಕೆ ಅವ್ರು ಹಾಕಿದಾರು ಅಂಥದ್ದು. ನಾವೊಂದು ಯಾವುದಾದ್ರೂ ಸಮಾಜಕರ ಸ್ವಾಮಿ ಆಗಿನಂತಂದು ಜಂಗಮರ ಬಗ್ಗೆ ಅರ್ಚಕರ ಬಗ್ಗೆ ಇವರು ಭಿಕ್ಷೆ ಬೇಡೋರು ಅಥವಾ ಒಂದು ತುತ್ತು ಅನ್ನಕ್ಕಾಗಿ ಇವರು ಕಾಯೋರು ಅಂತೇನಂತಾರೆ, ಅದ್ರ ಸಲುವಾಗಿ ನಾವು ಪೂರಾ ಕರ್ನಾಟಕ ರಾಜ್ಯದ ಎಲ್ಲ ಜಂಗಮರ ಪರವಾಗಿ ನಾವು ಇವತ್ತು ಖಂಡನೆ ಮಾಡ್ತೀವಿ. ಅವ್ರು ಕ್ಷಮೆ ಕೇಳದೇ ಇದ್ರೆ ಪೂರಾ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲ ಜಂಗಮರು ಸೇರಿ ಅವ್ರಿಗೆ ನಾವು ಮಸಿ ಹಚ್ತೀವಿ ಮತ್ತು ಈ ರಾಜ್ಯದಿಂದ ನಾವು ಹೊರಗೆ ಹಾಕೋ ಪ್ರಯತ್ನ ಮಾಡ್ತೇವೆ ಅಂತ ನಾವು ಇವತ್ತು ಹೇಳ ಬಯಸ್ತೇವೆ. ನನ್ನ ಹೆಸರು ಚಂದ್ರಶೇಖರಯ್ಯ ಸೌಡಿ, ಅಖಿಲ ಕರ್ನಾಟಕ ಬೀಡ ಜಂಗಮ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಮೊನ್ನೆ ಸಿದ್ದರಾಮಯ್ಯನವರು ಜಂಗಮರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ, ನಮ್ಮ ಸಮಸ್ತ ಜಂಗಮ ಅರ್ಚಕರ ಪುರೋಹಿತರ ಸಂಘದಿಂದ ಖಂಡಿಸ್ತಾ ಇದ್ದೇವೆ. ಹಾಗೆ ವಚನಾನಂದ ಸ್ವಾಮೀಜಿ ಕೂಡ ಮೊನ್ನೆ ಕೂಡ ಜಂಗಮ ಸಮಾಜಕ್ಕೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ತಿನ್ನಾಕ ಇವ್ರಿಗೆ ಕೂಳಿಲ್ಲದ ಸ್ವಾಮಿಗಳಾದಾರೆ, ಭಿನ್ನ ಕೇಳೋ ದಕ್ಷಿಣ ಇಲ್ಲದ ದಕ್ಷಿಣಕ್ಕಾಗಿ ಬಿಡೋ ಸ್ವಾಮಿಗಳಿಗೆ ಆಗಿರ್ಬೋದು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಅಪಹಾಸ್ಯವಾಗಿ ಮಾತಾಡಿದಂಥ ವಚನಾನಂದ ಸ್ವಾಮಿಗೆ ನಾವು ಬೆಳಗಾವಿ ಜಂಗಮ್ಮ ಸಂಘಟನೆ ಪರವಾಗಿ ಖಂಡಿಸ್ತಾ ಇದ್ದೇವೆ. ಕೂಡಲೇ ಅವರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದಿದ್ದಲ್ಲೇ ರಾಜ್ಯಾದ್ಯಂತ ನಮ್ಮ ಬೇಡ ಜಂಗಮ ಸಂಘಟನೆ ಒಕ್ಕೂಟದ ಪರವಾಗಿ ಖಂಡಿಸ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಆ ವಚನಾನಂದ ಸ್ವಾಮೀಜಿಗೆ ಅವು ಎಲ್ಲಿ ಹೋಗ್ತಾನೆ ಆ ಕಾರ್ಯಕ್ರಮದಲ್ಲಿ ಮಸಿ ಹೊಡೆಯುವಂಥ ಕೆಲಸವನ್ನು ನಮ್ಮ ಜಂಗಮ ಸಮಾಜ ಬಾಂಧವರು ಮಾಡಲೇಬೇಕಾಗ್ತಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮತ್ತೊಮ್ಮೆ ಮುಗ್ದೊಮ್ಮೆ ಆ ವಚನಾನಂದ ಸ್ವಾಮೀಜಿ ಏನಾದ್ರು ಸ್ವಾಮೀಜಿ ಆಗಿದ್ದರೆ ಜಂಗಮರು ಪೂಜೆ ಮಾಡಬೇಕು ಮಹಿಳೆಯರಿಗೆ. ಇವರು ಹೋಗಿ ಅಲ್ಲಿ ಪೂಜೆ ಮಾಡ್ತಾರೆ, ಅದು ಆ ಹೆಣ್ಮಗಳೇ ನಾವು ನೋಡಿದ್ವಿ, ವಿಡಿಯೋದಗಳ ಮಾಧ್ಯಮಗಳನ್ನು ನೋಡಿದ್ದೀವಿ, ಆ ಥರ ಮಾಡಬಾರ್ದು. ಮತ್ತೊಮ್ಮೆ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಈ ತಾವು ದಯವಿಟ್ಟು ಕ್ಷಮೆ ಕೇಳಲೇ ಅಂತಂದ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾಂತೇಶ್ ರಣಗಟ್ಟಿಮಠ ಜಂಗಮ ಸಮಾಜ ಬೆಳಗಾವಿ.